हेलो स्टूडेंट्स, वेलकम एवरीवन फॉर योर ऑनलाइन क्लासेस। सो टुडे वी विल बी स्टार्टिंग विथ योर पेपर टू, दैट इज कंपैरेटिव एनाटमी एंड डेवलपमेंटल बायोलॉजी ऑफ वर्टिब्रेट्स। ओके, सो निमगे गोत्तिरंगे वी हैव स्टार्टेड विथ योर ईवन सेमिस्टर्स। ओके, सो सेकेंड सेमिस्टर ना स्टार्ट माडदा। सो मैम हैज डन टू क्लासेस आई थिंक, सो आई विल बी डीलिंग अबाउट अ ब्रीफ इंट्रोडक्शन ऑफ योर सिलेबस, बोथ थियरी एज वेल एज practical. Okay, so nimge, so this paper will be for 4 credits. Okay, idakke 4 credits irutte matte 60 hours indu syllabus irutte. So here, so you will hardly have 9 units. Okay, then so theory na neevu 100 marks ig barithira, practical na 50 marks ig martira. So totally the one paper will be for 150 marks. Okay, so to tell you what is anatomy. Anatomy is the study of internal organs or the internal structures and their function. Adana navu anatomy anta helthivi. Comparative anatomy anta helidre, you are comparing the organ or the organ system of one animal with that of another animal. ಓಕೆ, ಒಂದು ತುಂಬ ಲೋವರ್ ಲೋ ಗ್ರೇಡಲ್ಲಿ ಇರೋವಂಥ ಆ್ಯನಿಮಲ್ಲು ಮತ್ತು ಅದರಿಂದ ಅಡ್ವಾನ್ಸ್ ಆಗ್ತಾ ಹೋಗ್ತಿರತ್ತಲ್ಲ, ಅದರಲ್ಲಿ ಯಾವ ಥರ ನಿಮಗೆ ಸಿಸ್ಟಮ್ಸ್ ಅಡ್ವಾನ್ಸ್ಡ್ ಆಗ್ತಾ ಹೋಗ್ತೈತೆ, ಹೌ ದ ಸ್ಟ್ರಕ್ಚರ್ಸ್ ಹ್ಯಾಸ್ ಅಡ್ವಾನ್ಸ್ಡ್ ಆ್ಯಂಡ್ ಹೌ ದ ಫಂಕ್ಷನ್ ಹ್ಯಾಸ್ ಬೀನ್ ಅಡ್ವಾನ್ಸ್ಡ್ ಅಂತ ನೀವು ಅದನ್ನು ಸ್ಟಡಿ ಮಾಡ್ತೀರಾ. ಓಕೆ, ಸೊ ಯೂನಿಟ್ 1, ಇಂಟೆಗ್ಯುಮೆಂಟರಿ ಸಿಸ್ಟಮ್. ಸೊ ಯು ನೋ ವಾಟ್ ಇಸ್ ಇಂಟೆಗ್ಯುಮೆಂಟ್, ಇಟ್ ಇಸ್ ದ ಔಟರ್ ಮೋಸ್ಟ್ ಕವರಿಂಗ್ ಆರ್ ದ ಸ್ಕಿನ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ಇಟ್ಸ್ ಮಾಡಿಫಿಕೇಶನ್ ಇನ್ ಕಾರ್ಡೆಟ್ಸ್. ಸೊ ಇಂಟೆಗ್ಯುಮೆಂಟ್ಸ್ ಯಾವ ಥರ ಇರುತ್ತೆ ಮತ್ತು ಇಂಟೆಗ್ಯುಮೆಂಟ್ ಸ್ಕಿನ್ ಮಾಡಿಫಿಕೇಶನ್ಸ್ ಏನೇನಿರುತ್ತೆ ಯಾವುದರಲ್ಲಿ, ಕಾರ್ಡೆಟ್ಸಲ್ಲಿ. ಯು ನೋ ವಾಟ್ ಆರ್ ಕಾರ್ಡೆಟ್ಸ್ ಆ್ಯಂಡ್ ನಾನ್ ಕಾರ್ಡೆಟ್ಸ್. ಇನ್ ಯೋರ್ ಫಸ್ಟ್ ಪೇಪರ್ ಯು ಹ್ಯಾವ್ ಕಂಪ್ಲೀಟ್ಲಿ ಸ್ಟಡೀಡ್ ಅಬೌಟ್ ಯೋರ್ ನಾನ್ ಕಾರ್ಡೆಟ್ಸ್ ಮತ್ತು ಕಾರ್ಡೆಟ್ಸು ಕೂಡ ಸ್ಟಡಿ ಮಾಡಿದ್ದೀರ, ಅಲ್ಲಿ ನಿಮಗೆ ಡಿಫ್ರೆನ್ಸ್ ಏನಂತ ಗೊತ್ತಾಗುತ್ತೆ. ಓಕೆ, ಕಾರ್ಡೆಟ್ಸ್ ಮತ್ತು ನಾನ್ ಕಾರ್ಡೆಟ್ಸ್ ಅಂದರೆ. ಸೊ ಇಲ್ಲಿ ಕಾರ್ಡೆಟ್ಸಿಂದ ಇಂಟೆಗ್ಯುಮೆಂಟ್ಸ್ ಬಗ್ಗೆ ಸ್ಟಡಿ ಮಾಡ್ತೀರಾ ಮತ್ತು ಇಂಟೆಗ್ಯುಮೆಂಟ್ಸ್ ಮಾಡಿಫಿಕೇಶನ್ ಬಗ್ಗೆ ಸ್ಟಡಿ ಮಾಡ್ತೀರಾ, ಮಾಡಿಫೈ ಆಗಿರೋಂಥದ್ದು. ಅದರಲ್ಲಿ ಎಪಿಡರ್ಮಲ್ ಡಿರೈವೇಟಿವ್ಸ್, ಎಪಿಡರ್ಮಸ್ ಇಸ್ ದ ಔಟರ್ ಕವರಿಂಗ್ ಅಗೇನ್, ಅದರಿಂದ ಡಿರೈವೇಟಿವ್ಸ್ ಯಾವುದ್ಯಾವುದು, ಮ್ಯೂಕಸ್ ಗ್ಲ್ಯಾಂಡು, ಪಾಯ್ಸನ್ ಗ್ಲ್ಯಾಂಡ್, ಓಕೆ, ಪಾಯ್ಸನ್ ಸಿಕ್ರೆಟ್ ಆಗುವಂಥದ್ದು, ಲ್ಯುಮಿನಿಸೆಂಟ್ ಗ್ಲ್ಯಾಂಡ್ ಲೈಟ್ ಎಮಿಟ್ ಆಗುವಂಥದ್ದು, ಫೇಮೋರಲ್ ಗ್ಲ್ಯಾಂಡ್ ಅಂತ ಇರುತ್ತೆ, ದೆನ್ ಯುರೋಪೈಜಿಯಲ್ ಗ್ಲ್ಯಾಂಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಬರ್ಡ್ಸ್ ವಿಚ್ ವಿಲ್ ಸೆಕ್ರೀಟ್ ದ ಆಯಿಲ್, ದೆನ್ ಸ್ವೆಟ್ ಗ್ಲ್ಯಾಂಡ್, ಎಕ್ಸಾಂಪಲ್ ಸ್ಯೂಡೋರಿಫೆರಸ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ, ಓಕೆ, ವಿಚ್ ಸೆಕ್ರೀಟ್ಸ್ ದ ಸ್ವೆಟ್ ನಮ್ಮಲ್ಲಿ, ದೆನ್ ಸಿಬೇಷಸ್ ಗ್ಲ್ಯಾಂಡ್ ಆಯಿಲ್ ಸೀಬಮನ್ನು ಸೆಕ್ರೀಟ್ ಮಾಡುತ್ತೆ, ದೆನ್ ಕ್ಯೂರಿಮಿನಸ್ ಗ್ಲ್ಯಾಂಡ್ ಆ್ಯಂಡ್ ದೆನ್ ಮೈಬೋಮಿಯನ್ ಗ್ಲ್ಯಾಂಡ್, ಸೆಂಟ್ ಗ್ಲ್ಯಾಂಡ್, ಮ್ಯಾಮರಿ ಗ್ಲ್ಯಾಂಡ್ಸ್. ಓಕೆ, ದೀಸ್ ಆರ್ ದ ಡಿಫ್ರೆಂಟ್ ಡಿರೈವೇಟಿವ್ಸ್, ಇದೆಲ್ಲನೂ ಕೂಡ ಇಂಟೆಗ್ಮೆಂಟ್ಸಿಂದ ಡಿರೈವ್ ಆಗಿರೋವಂಥ ಸ್ಟ್ರಕ್ಚರ್ಸು. ಓಕೆ, ಅದಾದಮೇಲೆ ಡರ್ಮಲ್ ಡಿರೈವೇಟಿವ್ಸ್ ಬಗ್ಗೆ ಸ್ಟಡಿ ಮಾಡ್ತೀರಾ. ಇನ್ನು ಎಪಿಡರ್ಮಿಸ್ ಔಟರ್ ಕವರಿಂಗ್, ಅದರಿಂದ ಒಳಗಡೆ ಇರುವಂಥ ಕವರಿಂಗನ್ನು ನಾವು ಡರ್ಮಿಸ್ ಅಂತ ಕರಿತೀವಿ. ಅದರಿಂದ ಡಿರೈವ್ ಆಗಿರುವಂಥ ಸ್ಟ್ರಕ್ಚರ್ಸ್, ಸ್ಕೇಲ್ಸ್ ಇನ್ ಕೇಸ್ ಆಫ್ ಫಿಶಸ್. ಫಿಶಸ್ನ ನೀವು ನೋಡಿರಂಗೆ ಫಿಶಸ್ ಸ್ಕೇಲ್ಸಿಂದ ಕವರ್ ಆಗಿರುತ್ತೆ, ಅದ್ರದ್ದು ಬಗ್ಗೆ ಸ್ಟಡಿ ಮಾಡ್ತೀರಾ. ದೆನ್ ಫಿನ್ ರೇಸ್ ಇನ್ ಫಿಶಸ್, ಮತ್ತು ಫಿನ್ ರೇಸು, ಫಿನ್ನಲ್ಲಿ ಇರೋವಂಥ ರೇಸ್ ಏನಿರುತ್ತೆ, ಅದು ಫಿನ್ಸ್ ಇರುತ್ತಲ್ಲ ಅದರ ಮಧ್ಯದಲ್ಲಿ ರೇಸ್ ಇರುತ್ತೆ ಅದು. ದೆನ್ ಬೋನಿ ಸ್ಕ್ಯೂಡ್ಸ್ ಇನ್ ಕ್ರೊಕೊಡೈಲ್, ಕ್ರೊಕೊಡೈಲ್ ಬಾಡಿ ಮೇಲೆ ಇರೋವಂಥ ಬೋನಿ ಸ್ಕ್ಯೂಡ್ಸು. ದೆನ್ ಕ್ಯಾರಪೇಸ್ ಆ್ಯಂಡ್ ಪ್ಲಾಸ್ಟ್ರಾನ್, ಟರ್ಟಲ್ಗೆ ನೋಡಿರೋ ಥರ ಮೇಲ್ಗಡೆ ಇರೋ ಕವರಿಂಗನ್ನು, ಮೇಲ್ಗಡೆ ಏನು ಬೋನಿ ಸ್ಟ್ರಕ್ಚರ್ ಇರುತ್ತೆ ಅದನ್ನು ಕ್ಯಾರಪೇಸ್ ಅಂತ ಕರಿತೀವಿ, ಅದೇ ಕೆಳಗಡೆ ಏನು ಸ್ಟ್ರಕ್ಚರ್ ಇರುತ್ತೆ ಅದನ್ನು ನಾವು ಪ್ಲಾಸ್ಟ್ರಾನ್ ಅಂತ ಕರಿತೀವಿ, ಅದು ಟರ್ಟಲಲ್ಲಿ ಮತ್ತು ಟಾರ್ಟೈಸಲ್ಲಿ ಇರುತ್ತೆ. ದೆನ್ ಡರ್ಮಲ್ ಸ್ಕೇಲ್ಸ್ ಇನ್ ಮ್ಯಾಮಲ್ ಆ್ಯಂಡ್ ಆ್ಯಂಟ್ಲರ್ ಇನ್ ಮ್ಯಾಮಲ್. ಓಕೆ, ದಿಸ್ ಯುಲ್ ಸ್ಟಡಿ. ದೆನ್ ಡಿಜಿಟಲ್ ಟಿಪ್ಸ್, ಓಕೆ, ದೀಸ್ ಆರ್ ದ ಟಿಪ್ಸ್, ಟಿಪ್ಸಲ್ಲಿ ಇರೋವಂಥ ಸ್ಟ್ರಕ್ಚರ್ಸನ್ನು ಸ್ಟಡಿ ಮಾಡ್ತೀರಾ. ದಿಸ್ ಇಸ್ ಫಾರ್ 3 hours. ಸೊ ಇಂಟೆಗ್ಯುಮೆಂಟರಿ ಸಿಸ್ಟಮ್, ಅದರಲ್ಲಿ ಇಂಟೆಗ್ಯುಮೆಂಟ್ ಆ್ಯಂಡ್ ಇಟ್ಸ್ ಮಾಡಿಫಿಕೇಶನ್ಸ್ ಇನ್ ಕಾರ್ಡೆಟ್ಸ್, ಅದರಲ್ಲಿ ಎಪಿಡರ್ಮಲ್ ಡಿರೈವೇಟಿವ್ಸು, ಡರ್ಮಲ್ ಡಿರೈವೇಟಿವ್ಸು ಮತ್ತು ಡಿಜಿಟಲ್ ಟಿಪ್ಸು, ಇದಿಷ್ಟು ಕೂಡ ನಿಮಗೆ ಸೊ 6 hoursಿಗಿರುತ್ತೆ. ಸೊ ಓಕೆ, ಡಿಜಿಟಲ್ ಟಿಪ್ಸ್ ಎಕ್ಸೆಪ್ಟ್ ದಿಸ್ ಇಸ್ ಫಾರ್ 3 hours. ಡಿಜಿಟಲ್ ಟಿಪ್ಸಲ್ಲಿ ಕ್ಲಾಸ್, ನೇಲ್ಸ್ ಮತ್ತು ಹೂಫನ್ನು ಸ್ಟಡಿ ಮಾಡ್ತೀರಾ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಅದರಲ್ಲಿ ಮತ್ತೆ 1.2 ನೆಕ್ಸ್ಟ್ ಸಬ್ ಯೂನಿಟ್ ಹಿಯರ್, ಕಂಪ್ಯಾರಿಸನ್ ಆಫ್ ಇಂಟೆಗ್ಯುಮೆಂಟ್ ಇನ್ ವರ್ಟಿಬ್ರೇಟ್ ಸೀರೀಸ್. ಸೊ ವರ್ಟಿಬ್ರೇಟ್ಸಲ್ಲಿ ನಿಮಗೆ ವರ್ಟಿಬ್ರೇಟ್ಸ್, ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಐ ಥಿಂಕ್ ಪೀಸಸ್, ಕ್ಲಾಸ್ ಪೀಸಸ್ ಆ್ಯಂಡ್ ದೆನ್ ಆ್ಯಂಫಿಬಿಯನ್, ದೆನ್ ರೆಪ್ಟೈಲ್ಸ್, ಏವ್ಸ್ ಆ್ಯಂಡ್ ಮ್ಯಾಮಲ್ಸ್.
ಸೊ ಇದರಲ್ಲಿ ನಿಮಗೆ ಇಂಡಾಕ್ಯುಮೆಂಟ್ಸ್ ಕಂಪೇರ್ ಮಾಡ್ತೀರಾ. ಫಿಶಲ್ಲಿ ಆ ಥರ ಇರುತ್ತೆ, ಇನ್ ಫಿಶಸ್ ಯುಲ್ ಕನ್ಸಿಡರ್ ಶಾರ್ಕ್, ಇನ್ ಆಂಫಿಬಿಯನ್ಸ್ ಯುಲ್ ಕನ್ಸಿಡರ್ ಫ್ರಾಗ್, ರೆಪ್ಟೈಲ್ಸಲ್ಲಿ ಲಿಜರ್ಡನ್ನು ಕನ್ಸಿಡರ್ ಮಾಡ್ತೀರಾ, ಏವ್ಸಲ್ಲಿ ಪಿಜನ್ನ ಎಕ್ಸಾಂಪಲ್ ತೊಗೊಳ್ತೀರಾ, ಮ್ಯಾಮಲ್ಸಲ್ಲಿ ರ್ಯಾಬಿಟಿನ ಎಕ್ಸಾಂಪಲ್ ತೊಗೊಂಡು ಇದೆಲ್ಲ ಆರ್ಗ್ಯಾನಿಸಮ್ಸಲ್ಲೂ ಸ್ಕಿನ್ ಯಾವ ಥರ ಇರುತ್ತೆ ಅಂತ ಸೆಕ್ಷನ್ ತೊಗೊಂಡು, ಟ್ರಾನ್ಸ್ಫರ್ ಸೆಕ್ಷನ್ ತೊಗೊಂಡು ನೀವು ಸ್ಟಡಿ ಮಾಡ್ತೀರಾ. ದಿಸ್ ಇಸ್ ಫಾರ್ 3 hours. ನೆಕ್ಸ್ಟ್ ಕಮಿಂಗ್ ಟು ಯೂನಿಟ್ 2, ಸ್ಕೆಲಿಟಲ್ ಸಿಸ್ಟಮ್. ಯು ನೋ ವಾಟ್ ಅ ಸ್ಕೆಲಿಟನ್, ಓಕೆ? ಸೊ ದ ಸ್ಟ್ರಕ್ಚರ್ ಆಫ್ ಅವರ್ ಬಾಡಿ ಈಸ್ ಡ್ಯೂ ಟು ದ ಸ್ಕೆಲಿಟಲ್ ಸಿಸ್ಟಮ್. ಸೊ ಹಿಯರ್ ಫಸ್ಟ್ ಪಾರ್ಟ್ ಈಸ್ ಟ್ರೇಸ್ ದ ಎವಲ್ಯೂಷನ್ ಆಫ್ ವಿಸ್ರಲ್ ಆರ್ಚಸ್ ಇನ್ ವರ್ಟಿಬ್ರೇಟ್ ಸೀರೀಸ್. ಫಿಶಸ್ಸಿಂದ ಹಿಡಿದು ಮ್ಯಾಮಲ್ಸ್ ತನಕ ವಿಸ್ರಲ್ ಆರ್ಚಸ್, ಓಕೆ? ಯು ಸ್ಟಡಿ ವಾಟ್ ಈಸ್ ದಟ್ ಇನ್ ಡೀಟೇಲ್, ಅದು ಯಾವ ಥರ ಎವಲ್ಯೂಷನ್ ಆಗೈತೆ ಅನ್ನೋದನ್ನು ಸ್ಟಡಿ ಮಾಡ್ತೀರಾ 2 hours. ದೆನ್ ಅದಾದಮೇಲೆ ಕಂಪ್ಯಾರಿಟಿವ್ ಅಕೌಂಟ್ ಆಫ್ ದ ಪೆಕ್ಟೋರಲ್ ಆ್ಯಂಡ್ ಪೆಲ್ವಿಕ್ ಗರ್ಡಲ್ಸ್, ಓಕೆ? ಪೆಕ್ಟೋರಲ್ ಗರ್ಡಲ್ ಅಂದರೆ ಥ್ರಾಸಿಕ್ ರೀಜನಲ್ಲಿ 4 limbs ಹ್ಯಾಂಡ್ಸ್ ಅಟ್ಯಾಚ್ ಆಗಿರೋದಲ್ಲ, ಅದನ್ನು ಪೆಕ್ಟೋರಲ್ ಗರ್ಡಲ್ ಅಂತ ಹೇಳ್ತೀವಿ. ಪೆಲ್ವಿಕ್ ಗರ್ಡಲ್ ಅಂತ ಹಿಪ್ ಬೋನ್, ಎಲ್ಲಿ ನಿಮ್ಮ ಲೋವರ್ ಲಿಮ್ಸ್ ಅಟ್ಯಾಚ್ ಆಗಿರುತ್ತೆ, ಲೆಗ್ಸ್ ಅಟ್ಯಾಚ್ ಆಗಿರುತ್ತಲ್ಲ, ಅದನ್ನು ನಾವು ಪೆಲ್ವಿಕ್ ಗರ್ಡಲ್ ಅಂತ ಕರಿತೀವಿ. ಇದು ಇಷ್ಟನ್ನು ಕೂಡ ನಿಮಗೆ ಫ್ರಾಗ್ ಮತ್ತು ಪಿಜನ್ ಮತ್ತು ರ್ಯಾಬಿಟಲ್ಲಿ ಯಾವ ಥರ ನಿಮಗೆ ಪೆಕ್ಟೋರಲ್ ಗರ್ಡಲ್ ಮತ್ತು ಪೆಲ್ವಿಕ್ ಗರ್ಡಲ್ಲು ಇದಾಗೈತೆ, ಎವಲ್ಯೂಷನ್ ಆಗುತ್ತೆ ಅನ್ನೋದನ್ನು ಕಂಪೇರ್ ಮಾಡಿ ಸ್ಟಡಿ ಮಾಡ್ತೀರಾ. ದಿಸ್ ಇಸ್ ಫಾರ್ 4 hours. ನೆಕ್ಸ್ಟ್ ಯೂನಿಟ್ 3, ಡೈಜೆಸ್ಟಿವ್ ಸಿಸ್ಟಮ್. ಇಟ್ ಇಸ್ ಫಾರ್ 6 hours, ಓಕೆ? ಇಟ್ ಇಸ್ ಡಿವೈಡೆಡ್ ಇನ್ ಟು 2 subparts ಅಗೇನ್, 3.0, 3.1 ಅಂತ ಎರಡು ಪಾರ್ಟಲ್ಲಿ ಡಿವೈಡ್ ಮಾಡ್ತಾರೆ. ಫಸ್ಟ್ ಇಸ್ ಕಂಪ್ಯಾರಿಟಿವ್ ಅಕೌಂಟ್ ಆಫ್ ಡೈಜೆಸ್ಟಿವ್ ಗ್ಲಾಂಡ್ಸ್. ಸೊ ಡೈಜೆಸ್ಟಿವ್ ಗ್ಲಾಂಡ್ಸ್ ಇರುತ್ತೆ, ದೀಸ್ ಆರ್ ದ ಗ್ಲಾಂಡ್ಸ್ ವಿಚ್ ವಿಲ್ ಸೆಕ್ರೀಟ್ ಸಮ್ ಸೆಕ್ರೀಷನ್ಸ್ ವಿಚ್ ಆರ್ ಯೂಸ್ಫುಲ್ ಫಾರ್ ದ ಪ್ರಾಸೆಸ್ ಆಫ್ ಡೈಜೆಷನ್. ಡೈಜೆಷನಲ್ಲಿ ಹೆಲ್ಪ್ ಮಾಡುವಂಥ ಕೆಲವೊಂದು ಸೆಕ್ರೀಷನ್ಸನ್ನು ಸೆಕ್ರೀಟ್ ಮಾಡ್ತಕ್ಕಂಥ ಗ್ಲಾಂಡ್ಸನ್ನು ನಾವು ಡೈಜೆಸ್ಟಿವ್ ಗ್ಲಾಂಡ್ಸ್ ಅಂತ ಕರಿತೀವಿ. ಅದರಲ್ಲಿ ಪ್ಯಾಂಕ್ರಿಯಾಸ್ ಮತ್ತು ಲಿವರು, ದೀಸ್ ಆರ್ ದ 2 important ಮೇನ್ ಡೈಜೆಸ್ಟಿವ್ ಗ್ಲಾಂಡ್ಸ್. ಇದರಲ್ಲಿ ಪ್ಯಾಂಕ್ರಿಯಾಸ್ ಆ್ಯಂಡ್ ಲಿವರ್ ಇನ್ ಡಿಫ್ರೆಂಟ್ ವಾಟಿವ್, ಫಿಶಿಂದ ಹಿಡಿದು ಮ್ಯಾಮಲ್ಸ್ ತನಕ ಯಾವ ಥರ ಪ್ಯಾಂಕ್ರಿಯಾಸ್ ಮತ್ತು ಲಿವರ್ ಐತೆ ಅನ್ನೋದನ್ನು ಕಂಪ್ಯಾರಿಟಿವ್ ಅಕೌಂಟ್ ವೇಯಲ್ಲಿ ಸ್ಟಡಿ ಮಾಡ್ತೀರಾ, ಕಂಪೇರ್ ಮಾಡುವಂಥದ್ದು, ಓಕೆ? ದೆನ್ ಕಂಪ್ಯಾರಿಟಿವ್ ಅಕೌಂಟ್ ಆಫ್ ಅಲಿಮೆಂಟ್ರಿ ಕೆನಾಲ್. ಯು ನೋ ವಾಟ್ ಈಸ್ ಅಲಿಮೆಂಟ್ರಿ ಕೆನಾಲ್? ಸೊ ಇಟ್ ಈಸ್ ಅ ಡೈಜೆಸ್ಟಿವ್ ಟ್ಯೂಬ್ ಸ್ಟಾರ್ಟಿಂಗ್ ಫ್ರಮ್ ದ ಮೌತ್ ಅಪ್ ಟು ದ ಏನಸ್. ಇದು ಫ್ರಾಗಲ್ಲಿ, ನಿಮ್ಮ ಪಿಜನಲ್ಲಿ ಮತ್ತು ರ್ಯಾಬಿಟಲ್ಲಿ ಯಾವ ಥರ ಇರುತ್ತೆ ಅನ್ನೋದು ಸ್ಟಡಿ ಮಾಡ್ತೀರಾ. ದಿಸ್ ಇಸ್ ಫಾರ್ 4 hours. ನೆಕ್ಸ್ಟ್ ಯೂನಿಟ್ 4, ರೆಸ್ಪಿರೇಟರಿ ಸಿಸ್ಟಮ್. ಹಿಯರ್ ಕಂಪ್ಯಾರಿಟಿವ್ ಅಕೌಂಟ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಆಫ್ ವರ್ಟಿಬ್ರೇಟ್ಸ್. ಹಿಯರ್ ವರ್ಟಿಬ್ರೇಟ್ಸಲ್ಲಿ ಯು ವಿಲ್ ಸ್ಟಾರ್ಟ್ ವಿತ್ ಆಂಫಿಬಿಯನ್, ದೆನ್ ಪಿಜನ್ ಆ್ಯಂಡ್ ದೆನ್ ರ್ಯಾಬಿಟ್, ಓಕೆ? ಫ್ರಾಗ್, ಪಿಜನ್, ರ್ಯಾಬಿಟ್ ಎಂದು ಕಂಪ್ಯಾರಿಟಿವ್ ಸ್ಟಡಿನ ಮಾಡೋದು. ದೆನ್ ಯೂನಿಟ್ 5, ಸರ್ಕ್ಯುಲೇಟರಿ ಸಿಸ್ಟಮ್. ಇಟ್ ಇಸ್ ಫಾರ್ 4 hours ಅಗೇನ್. ಇದರಲ್ಲಿ ಎವಲ್ಯೂಷನರಿ ಟ್ರೆಂಡ್ಸ್ ಇನ್ ದ ಹಾರ್ಟ್ ಆ್ಯಂಡ್ ಅಯೋರ್ಟಿಕ್ ಆರ್ಚಸ್ ಇನ್ ವರ್ಟಿಬ್ರೇಟ್ ಸೀರೀಸ್. ಇಲ್ಲಿ ಮ್ಯಾಮಲ್ಸ್, ಫಿಶಿಂದ ಹಿಡಿದು ಮ್ಯಾಮಲ್ ತನಕ ಹಾರ್ಟ್ ಯಾವ ಥರ ಡೆವಲಪ್ ಆಗುತ್ತೆ, ವಾಟ್ ಆರ್ ದ ನಂಬರ್ ಆಫ್ ಚೇಂಬರ್ಸ್ ವಿಚ್ ಆರ್ ಪ್ರೆಸೆಂಟ್, ಓಕೆ? ಯು ನೋ ಎವ್ರಿಥಿಂಗ್ ಅಡ್ವಾನ್ಸ್ ಆಗ್ತಾ ಹೋಗುತ್ತೆ, ಯಾವ ಥರ ಎವಲ್ಯೂಷನ್ ಆಗ್ತಾ ಹೋಗುತ್ತೆ ಅದೇ ಥರ ಎಲ್ಲ ಆರ್ಗನ್ಸು, ಆರ್ಗನ್ ಸಿಸ್ಟಮ್ಸು ಕೂಡ ಚೆನ್ನಾಗಿ ಫಂಕ್ಷನ್ ಮಾಡ್ತಾ ಹೋಗುತ್ತೆ, ಮತ್ತು ಸ್ಟ್ರಕ್ಚರು ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಅಯೋಟಿಕ್ ಆರ್ಚಸ್ಸು ಮತ್ತು ಹಾರ್ಟ್ ಯಾವ ಥರ ಡೆವಲಪ್ ಆಗುತ್ತೆ, ಎವಲ್ಯೂಷನರಿ ಟ್ರೆಂಡ್ಸನ್ನು ಸ್ಟಡಿ ಮಾಡ್ತಾ ಹೋಗ್ತೀರಾ. ದೆನ್ ಯೂನಿಟ್ 6, ಎಕ್ಸ್ಕ್ರಿಟರಿ ಸಿಸ್ಟಮ್. 3 marks ಸಕ್ಸೆಷನ್ ಆಫ್ ಕಿಡ್ನಿನ ಸ್ಟಡಿ ಮಾಡ್ತೀರಾ ಇಲ್ಲಿ, ಓಕೆ? ಅದರಲ್ಲಿ ಫಸ್ಟ್ ಪ್ರಿಮಿಟಿವ್ ಬಂದು ಆರ್ಕಿನೆಫ್ರಸ್, ದೆನ್ ಪ್ರೋ ನೆಫ್ರಸ್, ಒಫಸ್ತೋ ನೆಫ್ರಸ್, ಮೀಸೋ ನೆಫ್ರಸ್ ಆ್ಯಂಡ್ ಮೆಟಾ ನೆಫ್ರಸ್. ದೆನ್ ಅಂಟಿಲ್ ಮೆಟಾ ನೆಫ್ರಸ್ ತನಕ ಅಲ್ಲಿ ತನಕ ನೀವು ಸ್ಟಡಿ ಮಾಡ್ತೀರಾ. ದೆನ್ ಯೂನಿಟ್ 7, ನರ್ವಸ್ ಸಿಸ್ಟಮ್. ಇಟ್ ಇಸ್ ಫಾರ್ 5 hours. ಅದರಲ್ಲಿ ಫಸ್ಟ್ ಪಾರ್ಟ್ ಬಂದು ಕಂಪ್ಯಾರಿಟಿವ್ ಅಕೌಂಟ್ ಆಫ್ ಬ್ರೈನ್ ಆಫ್ ಶಾರ್ಕ್, ಫ್ರಾಗ್, ಲಿಜರ್ಡ್, ಪಿಜನ್ ಆ್ಯಂಡ್ ರ್ಯಾಬಿಟ್. ಬ್ರೈನನ್ನು ಸ್ಟಡಿ ಮಾಡ್ತೀರಾ, ಹೆಮಸ್ಫಿಯರ್ಸ್ ಯಾವ ಥರ ಇರುತ್ತೆ, ಸೆರೆಬ್ರಮ್, ಸೆರೆಬಲಮ್, ಬೇರೆ ಬೇರೆ ಸ್ಟ್ರಕ್ಚರ್ಸ್, ಕನ್ವಲ್ಯೂಷನ್ಸ್ ಯಾವ ಥರ ಐತೆ ಅನ್ನೋದನ್ನು ಸ್ಟಡಿ ಮಾಡ್ತಾ ಹೋಗ್ತೀರಾ. ಆ್ಯಂಡ್ ದೆನ್ 7.1, ನೆಕ್ಸ್ಟ್ ಪಾರ್ಟಲ್ಲಿ ಟೈಪ್ಸ್ ಆಫ್ ರಿಸೆಪ್ಟಾಸನ್ನು ಸ್ಟಡಿ ಮಾಡ್ತೀರಾ. ಯು ನೋ ರಿಸೆಪ್ಟಾಸ್, ಇಲ್ಲಿ ಟ್ಯಾಂಗೋ ರಿಸೆಪ್ಟಾಸ್, ಗಸ್ಟೋ ರಿಸೆಪ್ಟಾಸ್, ಆಲ್ಫ್ಯಾಕ್ಟೋ ರಿಸೆಪ್ಟಾಸ್ ಆ್ಯಂಡ್ ಸ್ಟ್ಯಾಟೋ ರಿಸೆಪ್ಟಾಸ್, ಓಕೆ? ಟೇಸ್ಟಿಗೆ ಒಂದು, ಸ್ಮೆಲ್ಲಿಗೂ ಒಂದು, ಓಕೆ? ಈ ಥರ ಬೇರೆ ಬೇರೆ ಥರ ಸೌಂಡ್ ಹಿಯರ್ ಮಾಡೋದಕ್ಕೆ ಈ ಥರ ಬೇರೆ ಬೇರೆ ರಿಸೆಪ್ಟಾಸ್ ಇರುತ್ತೆ, ಅದನ್ನು ನೀವು ಸ್ಟಡಿ ಮಾಡ್ತಾ ಹೋಗ್ತೀರ. ಮ್ಯಾಮಲ್ಸಲ್ಲಿ ಇರುವಂಥ, ಸಾರಿ, ಇನ್ ವರ್ಟಿಬ್ರೇಟ್ಸ್, ಓಕೆ? ನಾಟ್ ಓನ್ಲಿ ಮ್ಯಾಮಲ್ಸ್. ಇಟ್ ಈಸ್ ಫಾರ್ 2 hours. ದೆನ್ ಯೂನಿಟ್ 8 ಬಂದಾಗ ಇಲ್ಲಿಂದ ನಿಮಗೆ ಡೆವಲಪ್ಮೆಂಟಲ್ ಬಯಾಲಜಿ ಪೇಪರ್ ಸ್ಟಾರ್ಟ್ ಆಗುತ್ತೆ. ಸೊ ಡೆವಲಪ್ಮೆಂಟಲ್ ಬಯಾಲಜಿ, ಯು ನೋ ವಾಟ್ ಇಸ್ ಡೆವಲಪ್ಮೆಂಟಲ್, ವಿಚ್ ಇಸ್ ದ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಡೆವಲಪ್ಮೆಂಟ್ ಆಫ್ ಆನ್ ಆರ್ಗ್ಯಾನಿಸಮ್ ಸ್ಟಾರ್ಟಿಂಗ್ ಫ್ರಮ್ ಅ ಝೈಗೋಟ್ ಅಪ್ ಟು ಇಟ್ಸ್ ಅಡಲ್ಟ್ ಒನ್, ಓಕೆ? ಎಂಬ್ರಿಯೋ ಯಾವ ಥರ ಡೆವಲಪ್ ಆಗುತ್ತೆ, ಗ್ಯಾಮೆಟೋಜೆನಿಸಿಸ್ ಯಾವ ಥರ ಆಗುತ್ತೆ, ಅಲ್ಲಿಂದ ಅಪ್ ಟು ಪಾರ್ಚುರೇಷನ್ ಡೆಲಿವರಿ ಸ್ಟಡಿ ಮಾಡೋದನ್ನು ನಾವು ಡೆವಲಪ್ಮೆಂಟಲ್ ಬಯಾಲಜಿ ಅಂತ ಕರಿತೀವಿ. ಹಿಯರ್ ಅರ್ಲಿ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್, ದಿಸ್ ಯೂನಿಟ್ ಇಸ್ ಫಾರ್ 14 hours. ಹಿಯರ್ ಫಸ್ಟ್
sub topic is gametogenesis, formation of the gametes, adralli spermatogenesis and oogenesis idereddana study martira mammals alli. Then 8.1 alli mechanism of fertilization in that external fertilization and internal fertilization eradu tara study martira, okay, and external fertilization ana amphibians alli study martira, internal fertilization na neevu mammals alli study martira. This is for 4 hours. Next sub topic is structure of mature egg in frog and chick. ಫ್ರಾಗ್ ಅಲ್ಲಿ ಮತ್ತೆ ಚಿಕ್ಕ ಅಲ್ಲಿ ಎಗ್ ಯಾವ ಥರ ಇರುತ್ತೆ, ಇಟ್ ಈಸ್ ಅ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ಸ್ಟಡಿ ಮಾಡೋದು 2 hours. ನೆಕ್ಸ್ಟ್ ಥರ್ಡ್ ಸಬ್ ಪಾರ್ಟ್ ಇಸ್ ಪ್ಯಾಟರ್ನ್ಸ್, ಫೋರ್ತ್ ಪ್ಯಾಟರ್ನ್ಸ್ ಆಫ್ ಕ್ಲೀವೇಜ್, ಫೇಟ್ ಮ್ಯಾಪ್ ಆಫ್ ಫ್ರಾಗ್ ಆ್ಯಂಡ್ ಚಿಕ್. ಕ್ಲೀವೇಜ್ ಯಾವ ಥರ ಆಗುತ್ತೆ, ಡಿವಿಷನ್ ಆಫ್ ಅ ಝೈಗೋಟ್ ಇನ್ ಟು 2 ಅದನ್ನು ಕ್ಲೀವೇಜ್ ಅಂತ ಹೇಳ್ತೀವಿ, ಡಿವೈಡ್ ಆಗೋದು ಯಾವ ಥರ, ಫೇಟ್ ಮ್ಯಾಪ್ ಏನು, ಓಕೆ, ಸೊ ಅದು ಮುಂದೆ ಯಾವ ಆರ್ಗನ್ ಆಗಿ ಯಾವ ಸಲ ಯಾವ ಆರ್ಗನ್ ಆಗಿ ಡೆವಲಪ್ ಆಗುತ್ತೆ ಅನ್ನೋದು. ನೆಕ್ಸ್ಟ್ ಕಂಪ್ಯಾರಿಟಿವ್ ಅಕೌಂಟ್ ಆಫ್ ಬ್ಲಾಸ್ಟುಲಾ ಇನ್ ಫ್ರಾಗ್ ಆ್ಯಂಡ್ ಚಿಕ್. ಇಲ್ಲಿ ಬ್ಲಾಸ್ಟುಲಾ, ಏನೋ ಬ್ಲಾಸ್ಟುಲಾ ಝೈಗೋಟು ಕೆಲವೊಂದು ಸೆಲ್ಸ್ಗೆ ಡಿವೈಡ್ ಆದಾಗ ಅದು ಒಂದು ಸ್ಟ್ರಕ್ಚರಾಗಿ ಕನ್ವರ್ಟ್ ಆಗುತ್ತೆ, ಅದನ್ನು ನಾವು ಬ್ಲಾಸ್ಟುಲಾ ಅಂತ ಹೇಳ್ತೀವಿ. ಬ್ಲಾಸ್ಟುಲಾ ಆದಮೇಲೆ ಗ್ಯಾಸ್ಟ್ರುಲಾ ಆಗುತ್ತೆ, ಗ್ಯಾಸ್ಟ್ರುಲಾ ಆದಮೇಲೆ ನ್ಯೂರುಲಾ, ದೆನ್ ಮೋರ್ಯುಲಾ, ಈ ಥರ ಬೇರೆ ಬೇರೆ ಸ್ಟ್ರಕ್ಚರ್ಸ್ ಡೆವಲಪ್ ಆಗುತ್ತೆ. ಸೆಲ್ ಡಿವೈಡ್ ಆಗ್ತಾ ಆಗ್ತಾ ನಿಮಗೆ ಬೇರೆ ಬೇರೆ ಸ್ಟೇಜಸ್ ಬರುತ್ತೆ. ಅದರಲ್ಲಿ ಫಸ್ಟು ಬ್ಲಾಸ್ಟುಲಾದು ಕಂಪ್ಯಾರಿಟಿವ್ ಸ್ಟಡಿ ಮಾಡ್ತೀರಾ ಫ್ರಾಗಲ್ಲಿ ಮತ್ತು ಚಿಕ್ಕಲ್ಲಿ, ಆಂಫಿಬಿಯನಲ್ಲಿ ಮತ್ತು ಏವ್ಸಲ್ಲಿ 1 hour. ದೆನ್ ಗ್ಯಾಸ್ಟ್ರೋಲೇಷನ್ ಇನ್ ಫ್ರಾಗ್ ಆ್ಯಂಡ್ ಚಿಕ್ ಇಸ್ ಫಾರ್ 2 hours. ದೆನ್ ನ್ಯೂರುಲೇಷನ್ ಇನ್ ಫ್ರಾಗ್ ಎಂಬ್ರಿಯೋ ಇಸ್ ಫಾರ್ 1 hour. ನೆಕ್ಸ್ಟ್ ಯೂನಿಟ್ 9th, ಲಾಸ್ಟ್ ಯೂನಿಟ್ ಇಸ್ ಲೇಟ್ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್. ಓಕೆ, ಇದು ಅರ್ಲಿ ಆಗುವಂಥದ್ದು, ಇದು ಲಾಸ್ಟ್ ಸ್ಟೇಜಲ್ಲಿ ಆಗುವಂಥದ್ದು. ಇಲ್ಲಿ ಇಂಪ್ಲಾಂಟೇಷನ್ ಆಫ್ ಎಂಬ್ರಿಯೋ ಆ್ಯಂಡ್ ಹಾರ್ಮೋನಲ್ ಕಂಟ್ರೋಲ್ ಇನ್ ಹ್ಯೂಮನ್ಸ್, ಇಟ್ ಈಸ್ ಫಾರ್ 12 hours ಕಂಪ್ಲೀಟ್ಲಿ. ಅದರಲ್ಲಿ ಫಸ್ಟ್ ಟಾಪಿಕ್ಕು 3 hours. ಇಂಪ್ಲಾಂಟೇಷನ್ ಯಾವ ಥರ ಆಗುತ್ತೆ, ಓಕೆ, ದೆನ್ ಹಾರ್ಮೋನಲ್ ಕಂಟ್ರೋಲ್ ಏನು, ವಿಚ್ ಆರ್ ದ ಹಾರ್ಮೋನ್ಸ್ ವಿಚ್ ಆರ್ ರಿಲೀಸ್ಡ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಆರ್ ಡ್ಯೂರಿಂಗ್ ದ ಇಂಪ್ಲಾಂಟೇಷನ್ ಡ್ಯೂರಿಂಗ್ ದ ಪಾರ್ಚುರೇಷನ್, ಇದನ್ನೆಲ್ಲ ನೀವು ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ 9.1 ಸಬ್ ಟಾಪಿಕ್ ಇಸ್ ಫಾರ್ಮೇಷನ್ ಆಫ್ ಹ್ಯೂಮನ್ ಪ್ಲಾಸೆಂಟಾ ಆ್ಯಂಡ್ ಇಟ್ಸ್ ಫಂಕ್ಷನ್. ಓಕೆ, ಈ ಪ್ಲಾಸೆಂಟಾ ಇಟ್ ಈಸ್ ಅ ಫಿಸಿಯೋಲಾಜಿಕಲ್ ಫಂಕ್ಷನಲಿ ಆ್ಯಂಡ್ ಕನೆಕ್ಷನ್ ಬಿಟ್ವೀನ್ ದ ಮದರ್ ಆ್ಯಂಡ್ ದ ಫೀಟಸ್. ಓಕೆ, ಸೊ ಇದು ಆಕ್ಸಿಜನ್ ಪಾಸ್ ಆಗೋದಕ್ಕೆ, ಫುಡ್ ಪಾಸ್ ಆಗೋದಕ್ಕೆ, ಎಕ್ಸ್ಕ್ರಿಟರಿ ವೇಸ್ಟು ಹೊರಗಡೆ ಬರೋದಕ್ಕೆ, ಬೇಬಿ ಬಾಡಿಯಿಂದ ಎಲ್ಲದಕ್ಕೂ ಕೂಡ ಕನೆಕ್ಟ್ ಮಾಡುತ್ತೆ ಬೇಬಿಗೆ ಮತ್ತು ಮದರಿಗೆ. ಓಕೆ, ಇದು ಯಾವ ಥರ ಫಾರ್ಮ್ ಆಗುತ್ತೆ ಮತ್ತು ಅದರದ್ದು ಫಂಕ್ಷನ್ ಏನು ಅನ್ನೋದನ್ನು 2 hours ನೀವು ಇದನ್ನು ಸ್ಟಡಿ ಮಾಡ್ತೀರಾ. ದೆನ್ 9.2 ಸಬ್ ಟಾಪಿಕ್ ಬೇಸಿಕ್ ಟೈಪ್ಸ್ ಆಫ್ ಪ್ಲಾಸೆಂಟಾ. ಪ್ಲಾಸೆಂಟಾ ಬಂದು ಬೇರೆ ಬೇರೆ ಥರ ಇರುತ್ತೆ. ಫಸ್ಟ್ ಇಸ್ ಯೋಕ್ ಸ್ಯಾಕ್ ಪ್ಲಾಸೆಂಟಾ, ಅಲೆಂಟಾಯ್ಸ್ ಪ್ಲಾಸೆಂಟಾ, ಡೆಸಿಡ್ಯುವೇಟ್ ಪ್ಲಾಸೆಂಟಾ ಆ್ಯಂಡ್ ನಾನ್ ಡೆಸಿಡ್ಯುವೇಟ್ ಪ್ಲಾಸೆಂಟಾ. ಇಷ್ಟನ್ನ ಸ್ಟಡಿ ಮಾಡ್ತೀರಾ, 4 types ಯು ವಿಲ್ ಸ್ಟಡಿ. ಆ್ಯಂಡ್ ದೆನ್ ಟೈಪ್ಸ್ ಆಫ್ ಪ್ಲಾಸೆಂಟಾ ಆನ್ ದ ಬೇಸಿಸ್ ಆಫ್ ಹಿಸ್ಟಾಲಜಿ, ಅಗೇನ್ ಇಟ್ ಈಸ್ ಆಫ್ ಡಿಫ್ರೆಂಟ್ ಟೈಪ್, ಹಿಸ್ಟಾಲಜಿ ಮೇಲೆ ಬೇರೆ ಬೇರೆ ಥರ ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ ಮೆಟಮಾರ್ಫಿಕ್ ಈವೆಂಟ್ಸ್ ಇನ್ ಫ್ರಾಗ್ಸ್ ಲೈಫ್ ಸೈಕಲ್. ಫ್ರಾಗಿಂದು ಲೈಫ್ ಸೈಕಲಲ್ಲಿ ಮೆಟಮಾರ್ಫಸಿಸ್ ಯಾವ ಥರ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡ್ತೀರಾ. ದೆನ್ ಹಾರ್ಮೋನಲ್ ಕಂಟ್ರೋಲನ್ನು, ಯಾವ್ಯಾವ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಎವ್ರಿಥಿಂಗ್ ಈಸ್ ಕಂಟ್ರೋಲ್ಡ್ ಬೈ ಹಾರ್ಮೋನ್ಸ್ ಇಯರ್. ಓಕೆ, ಸೊ ಯಾವ ಝೈಗೋಟ್ ಫರ್ಟಿಲೈಸೇಷನ್ ಆಗ್ಬೋದು, ಆಮೇಲೆ ಝೈಗೋಟ್ ಫಾರ್ಮೇಷನ್ ಆಗೋದು, ಆಮೇಲೆ ಕ್ಲೀವೇಜ್ ಆಗೋದು, ಆಮೇಲೆ ಬ್ಲಾಸ್ಟುಲಾ ಫಾರ್ಮ್ ಆಗೋದು, ದೆನ್ ಗ್ಯಾಸ್ಟ್ರುಲಾ ಫಾರ್ಮ್ ಆಗೋದು, ನ್ಯೂರುಲಾ ಫಾರ್ಮ್ ಆಗೋದು, ಲೈಕ್ ದಿಸ್ ಎಂಬ್ರಿಯೋ ಆ್ಯಂಡ್ ದೆನ್ ಅಪ್ ಟು ಲೈಕ್ ಎಂಬ್ರಿಯೋ ತನಕ, ಆಮೇಲೆ ಚೈಲ್ಡ್ ಆಗಿ ಅಲ್ಲಿ ತನಕ ಪಾರ್ಚುರೇಷನ್ ಆಗಿ ಆಫ್ಟರ್ ಡಿಲಿವರಿ ಪೋಸ್ಟ್ ಡಿಲಿವರಿ ಆಲ್ಸೋ ದೆರ್ ಆರ್ ಮೆನಿ ಚೇಂಜಸ್ ವಿಚ್ ಆರ್ ಟೇಕನ್ ಕೇರ್ ಬೈ ದ ಹಾರ್ಮೋನ್ಸ್. ಅದೇ ಥರ ಇಲ್ಲಿ ಆಂಫಿಬಿಯನ್ಸ್ ಅಲ್ಲಿ ಆಗುವಂಥ ಫ್ರಾಗಲ್ಲಿ ಆಗುವಂಥ ಮೆಟಮಾರ್ಫೋಸಸ್ಸಲ್ಲಿ ಹಾರ್ಮೋನ್ ಯಾವ ಥರ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನು ಸ್ಟಡಿ ಮಾಡ್ತೀರಾ ಫಾರ್ 1 hour. ಓಕೆ, ಸೊ ದಿಸ್ ಇಸ್ ಅಬೌಟ್ ಯುವರ್ ಸಿಲೆಬಸ್, ಥಿಯರಿ ಸಿಲೆಬಸ್. ದೆನ್ ದೀಸ್ ಆರ್ ದ ರೀಡಿಂಗ್ಸ್ ವಿಚ್ ಯು ಕ್ಯಾನ್ ಸ್ಟಡಿ ಹಿಯರ್. ಯು ಕ್ಯಾನ್ ಸಿ ದ ಎಂಬ್ರಿಯಾಲಜಿ ಆಸ್ ವೆಲ್ ಆಸ್ ಕಂಪ್ಯಾರಿಟಿವ್ ಅನಾಟಮಿ ಬುಕ್ಸ್ ವಿ ಹ್ಯಾವ್ ಸಜೆಸ್ಟೆಡ್ ಹಿಯರ್. ಮೋಸ್ಟ್ಲಿ ಇಂಡಿಯನ್ ಆಥರ್ಸನ್ನು ನಾವು ಸಜೆಸ್ಟ್ ಮಾಡಿದ್ದೀವಿ. ಯು ಕ್ಯಾನ್ ಸ್ಟಡಿ ದ್ಯಾಟ್. ಓಕೆ, ಆ್ಯಂಡ್ ದೆನ್ ಕಮಿಂಗ್ ಟು ದ ಪ್ರಾಕ್ಟಿಕಲ್ ಸಿಲೆಬಸ್, 15 units, 2 credits ಇರುತ್ತೆ. ಸೊ ಫಸ್ಟ್ ಪ್ರಾಕ್ಟಿಕಲ್ ಕ್ವಶನ್ ಇಸ್ ಕಂಪ್ಯಾರಿಟಿವ್ ಅನಾಟಮಿಯಿಂದ ಇದರಲ್ಲಿ ಫಸ್ಟ್ ಯು ವಿಲ್ ಸ್ಟಡಿ ಸೆಕ್ಷನ್ ಆಫ್ ಸ್ಕಿನ್ ಆಫ್ ಶಾರ್ಕ್ ಆಂಫಿಬಿಯಾ ಆ್ಯಂಡ್ ಮ್ಯಾಮಲ್. ಓಕೆ, ಫಿಶಿಂದು ಫ್ರಾಗಿಂದು ಮತ್ತು ಮ್ಯಾಮಲಿಂದು ಸ್ಟಡಿ ಮಾಡ್ತೀರಾ. ಫಿಶಲ್ಲಿ ಶಾರ್ಕ್, ಓಕೆ, ಫ್ರಾಗ್ ಆ್ಯಂಡ್ ದೆನ್ ಮ್ಯಾಮಲ್ಸಲ್ಲಿ ರ್ಯಾಬಿಟಿಂದ. ಆ್ಯಂಡ್ ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ಹಾರ್ಟ್ಸ್ ಆಫ್ ಶಾರ್ಕ್ ಆಂಫಿಬಿಯಾ ದೆನ್ ಏವ್ಸ್ ಮ್ಯಾಮಲ್. ಓಕೆ,
ಇನ್ ಮ್ಯಾಮಲ್ ಯು ಕ್ಯಾನ್ ಸ್ಟಡಿ ವೆದರ್ ರಾಬಿಟಿಂದೋ ಅಥವಾ ರ್ಯಾಟಿಂದೋ ಹಾರ್ಟನ್ನು ಸ್ಟಡಿ ಮಾಡ್ಬೋದು. ದೆನ್ ಬ್ರೈನ್ ಆಫ್ ಶಾರ್ಕ್ ಆ್ಯಂಫಿಬಿಯನ್, ಓಕೆ, ಎವ್ರಿಥಿಂಗ್, ಶಾರ್ಕು ಆ್ಯಂಫಿಬಿಯನು, ಫ್ರಾಗ್, ಪಿಜನ್, ಮ್ಯಾಮಲ್ ಇದನ್ನು ಸ್ಟಡಿ ಮಾಡ್ತೀರ. ದೆನ್ ಪೆಕ್ಟೋರಲ್ ಆ್ಯಂಡ್ ಪೆಲ್ವಿಕ್ ಗರ್ಡಲ್ಸ್ ಆಫ್ ಫ್ರಾಗ್, ಪಿಜನ್, ರ್ಯಾಬಿಟ್ ಆರ್ ರ್ಯಾಟ್. ಪೆಕ್ಟೋರಲ್ ಮತ್ತು ಪೆಲ್ವಿಕ್ ಗರ್ಡಲನ್ನು ಸ್ಟಡಿ ಮಾಡೋದು. ನೆಕ್ಸ್ಟ್ ಡೆವಲಪ್ಮೆಂಟಲ್ ಬಯಾಲಜಿ, ಫ್ರಾಗ್ ಎಂಬ್ರಿಯಾಲಜಿ ಸ್ಲೈಡ್ಸ್, ಸ್ಲೈಡ್ಸ್, ಪರ್ಮನೆಂಟ್ ಸ್ಲೈಡ್ಸ್ ಇಲ್ಲಿ ಸ್ಟಡಿ ಮಾಡೋದು. ಕ್ಲೀವೇಜ್ ಸ್ಲೈಡನ್ನು, ದೆನ್ ಬ್ಲಾಸ್ಟುಲಾ, ಗ್ಯಾಸ್ಟ್ರುಲಾ, ನ್ಯೂರೋಲಾ, ದೆನ್ ಟೇಲ್ ಬಡ್ ಸ್ಟೇಜ್, ದೆನ್ ಟ್ಯಾಟ್ಪೋಲ್ ಎಕ್ಸ್ಟರ್ನಲ್ ಗಿಲ್ ಸ್ಟೇಜ್, ದೆನ್ ಟ್ಯಾಟ್ಪೋಲ್ ಇಂಟರ್ನಲ್ ಗಿಲ್ ಸ್ಟೇಜ್, ಇಷ್ಟನ್ನು ಸ್ಟಡಿ ಮಾಡ್ತೀರ. ದೆನ್ ಪ್ಲಾಸೆಂಟಾ, ಡೆವಲಪ್ಮೆಂಟಲ್ ಬಯಾಲಜಿ, ಪ್ಲಾಸೆಂಟಲ್ ಸ್ಲೈಡ್ಸ್ ಆರ್ ಫೋಟೋಗ್ರಾಫ್ಸ್, ಇಲ್ಲಿ ಯೂಶ್ವಲಿ ನಮ್ಮಲ್ಲಿ ಫೋಟೋಗ್ರಾಫ್ಸ್ ಅವೈಲೇಬಲ್ ಐತೆ, ಅದನ್ನು ಸ್ಟಡಿ ಮಾಡ್ತೀರ. ಫಸ್ಟ್ ಈಸ್ ಎಪಿಥೀಲಿಯೋ ಕೋರಿಯಲ್ ಪ್ಲಾಸೆಂಟಾ. ದೆನ್ ಸೊ ದಿಸ್ ಇಸ್ ಬೇಸ್ಡ್ ಆನ್ ಹಿಸ್ಟಾಲಜಿ, ಇಷ್ಟು ಥರ ಡಿವೈಡ್ ಮಾಡಿದ್ದಾರೆ. ಎಪಿಥೀಲಿಯೋ ಕೋರಿಯಲ್ ಪ್ಲಾಸೆಂಟಾ, ಸಿಂಡೆಸ್ಮೋ ಕೋರಿಯಲ್ ಪ್ಲಾಸೆಂಟಾ, ಎಂಡೋಥೀಲಿಯೋ ಕೋರಿಯಲ್ ಪ್ಲಾಸೆಂಟಾ, ಹೀಮೋ ಕೋರಿಯಲ್ ಪ್ಲಾಸೆಂಟಾ, ಹೀಮೋ ಎಂಡೋಥೀಲಿಯಲ್ ಪ್ಲಾಸೆಂಟಾ. ದೀಸ್ ಆರ್ ದ ಫೈವ್ ಟೈಪ್ಸ್. ದೆನ್ ಫೋರ್ತ್ ಕ್ವೆಶನ್ ಈಸ್ ಮ್ಯೂಸಿಯಂ ಸ್ಪೆಸಿಮೆನ್ಸ್ ಆಫ್ ವರ್ಟಿಬ್ರೇಟ್ ಎಂಬ್ರಿಯೋಸ್, ಸ್ಲೈಡ್ಸ್ ಆಫ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಚಿಕ್ ಎಂಬ್ರಿಯೋ. ಸ್ಲೈಡ್ಸು ಅಥವಾ ಮ್ಯೂಸಿಯಂ ಸ್ಪೆಸಿಮೆನ್ಸು ಅಥವಾ ಫೋಟೋಗ್ರಾಫ್ಸ್ನ ಸ್ಟಡಿ ಮಾಡ್ಬೋದು. 18 ಅವರ್ಸಲ್ಲಿ ಚಿಕ್ಕ ಎಂಬ್ರಿಯೋ ಯಾವ ಥರ ಕಾಣುತ್ತೆ, 24 ಅವರ್ಸಲ್ಲಿ, 36 ಅವರ್ಸ್, 48 ಅವರ್ಸ್, 72 ಅವರ್ಸ್, ಹೋಲ್ ಮೌಂಟ್ ಸ್ಟೇಜಸ್ಸನ್ನು ಸ್ಲೈಡ್ ಮುಖಾಂತರ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ದೆನ್ ಹೋಲ್ ಮೌಂಟ್ ಪ್ರಿಪ್ರೇಷನ್ ಆಫ್ ಫಿಶ್ ಸ್ಕೇಲ್, ಓಕೆ, ಮೇ ಬಿ ಪ್ಲೆಕಾಯ್ಡ್ ಆರ್ ಟೀನಾಯ್ಡ್ ಆರ್ ಸೈಕ್ಲಾಯ್ಡ್ ಸ್ಕೇಲನ್ನು ಮೌಂಟ್ ಮಾಡೋದು. ದಿಸ್ ಇಸ್ ಫಿಫ್ತ್ ಕ್ವೆಶನ್. ಆ್ಯಂಡ್ ಸಿಕ್ಸ್ತ್ ಕ್ವೆಶನ್, ವೈವಾ ವಾಸ್ ಬೇಸ್ಡ್ ಆನ್ ಪ್ರಾಕ್ಟಿಕಲ್ ಟೂ. ವೈವಾ ವಾಸಲ್ಲಿ ಸ್ಕಿನ್ ಆಫ್ ಮ್ಯಾಮಲ್ ಬಗ್ಗೆ ಇರೋದೆ, ದೆನ್ ಕ್ಲೀವೇಜ್ ಆಫ್ ಫ್ರಾಗ್ ಬಗ್ಗೆ, ಹಾರ್ಟ್ ಆಫ್ ಶಾರ್ಕ್ ಆ್ಯಂಡ್ ಆ್ಯಂಫಿಬಿಯನ್, ಆ್ಯಂಡ್ ದೆನ್ ಪ್ಲಾಸೆಂಟಾ ಬಗ್ಗೆ, ದೆನ್ 24 ಅವರ್ಸ್, 36 ಅವರ್ಸ್, ಚಿಕ್ ಎಂಬ್ರಿಯೋ ಬಗ್ಗೆ ನಿಮಗೆ ವೈವಾದಲ್ಲಿ ಕ್ವೆಶನ್ಸು ಕೇಳ್ತಾರೆ. ಸೊ ದಿಸ್ ಇಸ್ ಅಬೌಟ್ ಯೋರ್ ಪ್ರಾಕ್ಟಿಕಲ್ ಪೇಪರ್, ಓಕೆ, ಆ್ಯಂಡ್ ಥಿಯರಿ ಪೇಪರ್. ಐ ಟೋಲ್ಡ್ ಯು, ಯು ಹ್ಯಾವ್ 9 ಯೂನಿಟ್ಸ್, ಓಕೆ. ಇದರಲ್ಲಿ ಕಂಪಾರಿಟಿವ್ ಅಕೌಂಟನ್ನು ಸ್ಟಡಿ ಮಾಡ್ತಾ ಹೋಗ್ತೀರಾ, ಬೇರೆ ಬೇರೆ ಸಿಸ್ಟಮ್ಸನ್ನು ತೊಗೊಂಡು, ಫಿಶಸ್ಸಿಂದ ಹಿಡಿದು ಮ್ಯಾಮಲ್ಸ್ ತನಕ ಎಲ್ಲ ವರ್ಟಿಬ್ರೇಟ್ಸಿಂದು ಕಂಪ್ಯಾರಿಸನ್ನು ಸ್ಟಡಿ ಮಾಡ್ತೀರಾ. ಫಿಶಸ್ಸಲ್ಲಿ ಶಾರ್ಕನ್ನು ಎಕ್ಸಾಂಪಲಾಗಿ ಕನ್ಸಿಡರ್ ಮಾಡ್ತೀರಾ, ಆ್ಯಂಫಿಬಿಯನ್ಸಲ್ಲಿ ಯು ವಿಲ್ ಗೋ ಫಾರ್ ಫ್ರಾಗ್, ಆ್ಯಂಡ್ ಇನ್ ಏವ್ಸ್ ಯು ವಿಲ್ ಕನ್ಸಿಡರ್, ಸಾರಿ, ಇನ್ ರೆಪ್ಟೈಲ್ಸ್ ಯು ವಿಲ್ ಕನ್ಸಿಡರ್ ಲಿಜರ್ಡ್ ಆಸ್ ಆನ್ ಎಕ್ಸಾಂಪಲ್, ಇನ್ ಬರ್ಡ್ಸ್ ಯು ಕ್ಯಾನ್ ಕನ್ಸಿಡರ್ ಪಿಜನ್ ಆಸ್ ಆನ್ ಎಕ್ಸಾಂಪಲ್, ಆ್ಯಂಡ್ ಇನ್ ಕೇಸ್ ಆಫ್ ಮ್ಯಾಮಲ್ಸ್ ಯು ವಿಲ್ ಕನ್ಸಿಡರ್ ರ್ಯಾಬಿಟ್ ಆರ್ ರ್ಯಾಟ್ ಆಸ್ ಆನ್ ಎಕ್ಸಾಂಪಲ್, ಆ್ಯಂಡ್ ದೆನ್ ಯು ವಿಲ್ ಸ್ಟಡಿ ಆಲ್ ದೀಸ್ ಸಿಸ್ಟಮ್ಸ್, ಓಕೆ, ಅಲಾಂಗ್ ವಿತ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟಲ್ ಸ್ಟೇಜಸ್. So with this, I will be stopping today's introduction class. From the next class, we'll be starting with the proper classes, okay? So idrali, ma'am has started with early embryonic development. I will be starting with late embryonic development, okay? So thank you, students.